ಆಪ್ತರಾಯ್ತು ಅತ್ಯಾಪ್ತರು ಆಯಿತು ಈಗ ಮುಖ್ಯಮಂತ್ರಿಗಳನ್ನೇ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಈಗ ಮುಖ್ಯಮಂತ್ರಿಗಳಿಗೆ ಆ ಟೆನ್ಷನ್ ಈಗ ಶುರುವಾಗಿದೆ ಸೊ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಇಡೀ ಟೆನ್ಷನ್ ಶುರುವಾಗಿದೆ ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ನಿನ್ನೆ ಸಿಎಂ ಅವರು ಸಂದೇಶವನ್ನ ಕಳುಹಿಸಿ ಬಿಜೆಪಿಯ ಜೊತೆಗೆ ಸ್ವಪಕ್ಷೀಯರಿಗೂ ಕೂಡ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಟ್ರ ಸುರೇನ್ ಕೇಜ್ರಿವಾಲ್ರಂತೆ ಸಿಎಂ ಕೂಡ ಈಗ ಟಾರ್ಗೆಟ್ ಆಗಿದ್ದಾರೆ ಒಂದೇ ಕಾಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಿ ಒಂದೇ ಕಾಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾದ ಏನದು ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯೋದು ಒಂದು ಎದುರಾಳಿಗಳಿಗೆ ಮೆಸೇಜ್ ಇನ್ನೊಂದು ಕಡೆಗೆ ಪಕ್ಷದಲ್ಲೇ ಇರುವಂತವರಿಗೂ ಒಂದು ಮೆಸೇಜ್ ನನ್ನನ್ನು ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ನೋಡಿ ಅನ್ನುವಂಥ ಎಚ್ಚರಿಕೆ ಇದು ಮುಖ್ಯಮಂತ್ರಿಗಳ ನಿನ್ನೆ ಸಂದೇಶ ಸೊ ಹಾಗಾಗಿ ಈಗ ಅವರಿಗೆ ಇಡೀ ಟೆನ್ಷನ್ ಫೇಸ್ ಮಾಡಲೇಬೇಕು ಮೆಸೇಜ್ ಅಂತೂ ಪಾಸ್ ಮಾಡಿದ್ದಾರೆ ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ ಕೆ ಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಕೆ ಕೆಪಿ ನಾಗರಾಜ್ ಈಗ ಮುಖ್ಯಮಂತ್ರಿಗಳು ದುಗುಡ ದುಮ್ಮಾನವನ್ನ ಎಲ್ಲವನ್ನ ಕೂಡ ಬದಿಗೆ ಇಡಕ್ಕಂತೂ ಸದ್ಯಕ್ಕೆ ಆಗೋದಿಲ್ಲ ಕಾರಣ ಇಡೀ ನೋಟಿಸ್ ಅನ್ನ ಕೊಡುತ್ತೆ ಫೇಸ್ ಮಾಡಲೇಬೇಕಾಗತ್ತೆ ವಿಚಾರಣೆಯನ್ನ ಎದುರಿಸಲೇಬೇಕಾಗತ್ತೆ ಬಟ್ ಏನ್ ಮೆಸೇಜ್ ಅನ್ನ ಕೊಡಕ್ ಹೊರಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಮೂಲಕವಾಗಿ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ದುಗುಡ ದುಮ್ಮಾನ ಬರೋದಾದ್ರೂ ಯಾಕೆ ಸಿದ್ದರಾಮಯ್ಯವರಿಗೆ ಒಂದಂತೂ ಕ್ಲಾರಿಟಿಯಾಗಿ ಬಂದಂತೆ ಕಾಣ್ತಾ ಇದೆ ಅವರು ಇಷ್ಟು ದಿನಗಳ ಕಾಲ ಅಂದ್ಕೊಳ್ತಾ ಇದ್ದಂಥದ್ದೇ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಇಡಿಯವರು ತಮಗೆ ತಮ್ಮ ಮನೆ ಬಾಗಿಲಿಗೆ ಬರಲಿಕ್ಕಿಲ್ಲ ಅನ್ನುವಂಥ ಅಂದಾಜಲ್ಲಿದ್ದರು ಆದರೆ ಸಿದ್ದರಾಮಯ್ಯವರಿಗೆ ಭವಿಷ್ಯದ ದಿನಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಎಲ್ಲ ನಾಡಿದ್ದು ಒಟ್ಟು ಕೆಲವೇ ದಿನಗಳ ಅಂತರದಲ್ಲೇ ಇಡಿಯ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬರುವಂಥದ್ದು ಖಚಿತ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿದ್ದರಾಮಯ್ಯವರಿಗೆ ಇದ್ದಂತೆ ಕಾಣ್ತಾ ಇದೆ ಹೀಗಾಗಿನೇ ಅದಕ್ಕೆ ಒಂದು ರೀತಿಯಂಥ ಒಂದು ಪೂರ್ವ ತಯಾರಿಯನ್ನು ಈ ಮೂಲಕವಾಗಿ ಸಿದ್ದರಾಮಯ್ಯವರು ಮಾಡ್ತಾ ಇದ್ರು ಕೂಡ ಅಚ್ಚರಿ ಬೇಡ ಯಾಕೆಂದರೆ ನಿನ್ನೆಯ ಸಿದ್ದರಾಮಯ್ಯವರ ಮಾತೇನಿದೆ ಅದು ಬೇರೆ ಬೇರೆ ರೀತಿಯಾದಂಥ ಸಂದೇಶಗಳನ್ನೇ ರವಾನೆ ಮಾಡ್ತಾ ಇತ್ತು ಒಂದು ರೀತಿಯಾಗಿ ಆಪೋಸಿಷನ್ ಪಾರ್ಟಿಯವ್ರಿಗೂ ಒಂದು ರೀತಿಯಾದಂಥ ಸಂದೇಶಗಳಾದರೆ ಮತ್ತೊಂದು ಕಡೆಯಲ್ಲಿ ತಮ್ಮ ಪಕ್ಷದ ಒಳಗಡೆನೆ ತಮ್ಮನ್ನು ಇಳಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥವ್ರಿಗೂ ಮತ್ತೊಂದು ಸಂದೇಶ ಜೊತೆಗೆ ಒಂದು ವೇಳೆ ಅವರು ನನ್ನ ಮನೆಯ ಬಾಗಿಲನ್ನು ತಟ್ಟಿದ್ರೆ ತಮ್ಮ ಬೆಂಬಲಿಗರು ಏನು ಮಾಡಬೇಕು ಅನ್ನುವಂಥದ್ರ ಸಂದೇಶ ಎಲ್ಲದನ್ನು ಕೂಡ ಒಟ್ಟೊಟ್ಟಿಗೆ ನಿನ್ನೆ ಸಿದ್ದರಾಮಯ್ಯವರು ನೀಡಿದ್ರು ಅರುಣ್ ಅಲ್ಲಿಗೆ ಸಿದ್ದರಾಮಯ್ಯವರಿಗೆ ಒಂದು ಕ್ಲಾರಿಟಿ ಬರ್ತಾಯಿದೆ ಇವತ್ತಲ್ಲ ನಾಳೆ ಇ ಡಿಯವರು ತನ್ನ ಮನೆ ಬಾಗಿಲಿಗೆ ಬರುವಂಥದ್ದು ಖಚಿತ ಅನ್ನುವಂಥದ್ದು ಹಾಗಾಗಿಯೇ ಇಡಿಯವರು ಏನಂದ್ರೆ ನನ್ನನ್ನು ಯಾರೂ ಕೂಡ ಮುಟ್ಟೋಕ್ಕಾಗೋದಿಲ್ಲ ಜೊತೆಗೆ ನನ್ನನ್ನು ಮುಟ್ಟಿದ ಜನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳುವ ಮೂಲಕವಾಗಿ ಕಾಂಗ್ರೆಸ್ಗೂ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತು ಬಿ ಜೆ ಪಿರ್ಗೂ ಕೂಡ ಮತ್ತೊಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಒಂದು ವೇಳೆ ಇಡಿ ಅವರು ಬಲೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಜನ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ನೀಡಬೇಕು ಜನ ಯಾವ ರೀತಿಯಾಗಿ ಮಾನಸಿಕವಾಗಿ ಸಿದ್ಧರಾಗಬೇಕು ಅನ್ನುವಂತಹದರ ಸಂದೇಶವು ಕೂಡ ಈ ಮಾತಿನಲ್ಲಿದೆ ಅರುಣ್